ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಚಾನಲ್ಗೆ ಸ್ವಾಗತ. ನಮ್ಮ ಚಾನೆಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಒತ್ತಿ. ನಮ್ಮ ಮುಂದಿನ ರೆಸಿಪಿ ಕೂಡ ನಿಮಗೆ ಸಿಗುತ್ತದೆ. ಇವತ್ತು ನಾವು ಕುಕ್ಕರ್ನಲ್ಲಿ ಸುಲಭವಾಗಿ ಕಲ್ತಪ್ಪಮ್ ಹೇಗೆ ಮಾಡೋದು ನೋಡುವ. ನಾನು ನಿಮಗೆ ಎಷ್ಟು ಕಪ್ ರೈಸಿಗೆ ಎಷ್ಟು ಕಪ್ ನೀರು ಹಾಕಬೇಕು ಎಲ್ಲ ಹೇಳ್ತೀನಿ. ಅದೇ ರೀತಿ ಮಾಡಿ ನೋಡಿ, ಕಲ್ತಪ್ಪಮ್ ಪದರ ಪದರವಾಗಿ ಬಂದಿದೆ. ನೀವು ಇದನ್ನು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡ್ತಾ ಇರ್ತೀರಾ. ಇದು ತಿನ್ನಲು ಅಷ್ಟು ರುಚಿಯಾಗಿರುತ್ತದೆ. ಬನ್ನಿ, ಇದನ್ನು ಹೇಗೆ ಮಾಡೋದು ನೋಡು. ಇದರಲ್ಲಿ ಒಂದು ಕಪ್ ದೋಸಾ ರೈಸ್ ಇದೆ. ಇದನ್ನು 5 ಗಂಟೆ ನೀರಿನಲ್ಲಿ ನೆನೆ ಹಾಕಿ ನಂತರ 3-4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇಟ್ಟುಕೊಂಡಿದ್ದೇನೆ. ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕುವ. ದೋಸಾ ರೈಸ್ ಅಥವಾ ದೋಸೆ ಮಾಡುವ ರೇಷನ್ ಹಾಕಿ ಕೂಡ ತಗೋಬಹುದು. ಆದರೆ ಅದನ್ನು ನೀರಿನಲ್ಲಿ 5 ಗಂಟೆ ನೆನೆ ಹಾಕಬೇಕು. ಆಗಲೇ ಕಲ್ತಪ್ಪಮ್ ಸಾಫ್ಟ್ ಆಗಿ ಬರುತ್ತದೆ. ನಾನು ಈ ಮೆಜರ್ಮೆಂಟ್ ಕಪ್ಪಲ್ಲಿ 1 ಕಪ್ ದೋಸಾ ರೈಸ್ ತಗೊಂಡಿದ್ದೀನಿ. ಮೆಜರ್ಮೆಂಟ್ ಕಪ್ ಇಲ್ಲದಿದ್ದರೆ ಈ ಥರ ಬೌಲಲ್ಲಿ 1 ಕಪ್ ರೈಸ್ ತಗೊಂಡರಾಯಿತು. ಇದಕ್ಕೆ 2 ಟೇಬಲ್ಸ್ಪೂನ್ ತೆಂಗಿನ ತುರಿ ಹಾಕುವ. ಟೇಬಲ್ ಸ್ಪೂನ್ ಮೆಜರ್ಮೆಂಟ್ ಇಲ್ಲದಿದ್ದರೆ ನಾವು ತಿಂಡಿ ತಿನ್ನುವ ದೊಡ್ಡ ಸ್ಪೂನಲ್ಲಿ 2 ಸ್ಪೂನ್ ತಗೋಬೇಕು. ನಾವು ದಿನನಿತ್ಯ ಊಟ ಮಾಡುವ ಯಾವುದೇ ಅಕ್ಕಿಯ ಅನ್ನವನ್ನು 2 ಟೇಬಲ್ಸ್ಪೂನ್ ಹಾಕಬೇಕು. 1/2 ಟೇಬಲ್ಸ್ಪೂನ್ ಜೀರಿಗೆ, 1 ಏಲಕ್ಕಿ ಹಾಕಿದರೆ ಸಾಕು. 2 ಚಿಟಿಕೆಯಷ್ಟು ಮಾತ್ರ ಉಪ್ಪು ಹಾಕಬೇಕು. ನಂತರ ಬೆಲ್ಲ ಹಾಕಲಿಕ್ಕೆ ಇದೆ. ಈಗ ಇದಕ್ಕೆ ರೈಸ್ ತಗೊಂಡ ಕಪ್ಪಲ್ಲಿ 1/2 ಕಪ್ ಮಾತ್ರ ನೀರು ಹಾಕುವ. ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಬೇಕು. ಈಗ ಇದು ಗ್ರೈಂಡ್ ಆಗಿದೆ. ಇದು ತುಂಬ ಸ್ಮೂತಾಗಿ ಗ್ರೈಂಡ್ ಆಗಬೇಕು. ಸ್ವಲ್ಪವೂ ತರಿತರಿಯಾಗಿ ಇರಬಾರದು. ನೋಡಿ, ಇದು ಸ್ಮೂತಾಗಿ ಗ್ರೈಂಡ್ ಆಗಿದೆ. ಇದನ್ನು ಈಗ ಬೇರೆ ಪಾತ್ರೆಗೆ ತೆಗೆಯುವ. ಈಗ ಮಿಕ್ಸಿ ಜಾರಿಗೆ ಅಕ್ಕಿ ತಗೊಂಡ ಕಪ್ಪಲ್ಲಿ 1/2 ಕಪ್ ನೀರು ಮಾತ್ರ ಹಾಕಬೇಕು. ಮಿಕ್ಸಿ ಜಾರಿಗೆ ಹಾಕಿದ ನೀರನ್ನು ಇದಕ್ಕೆ ಹಾಕುವ. ಈಗ ಇದನ್ನು 1 ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಇದರಲ್ಲಿ 1/2 ಕಪ್ ಬೆಲ್ಲ ಇದೆ. ನಾವು ಯಾವ ಕಪ್ಪಲ್ಲಿ ರೈಸ್ ತಗೊಂಡಿದ್ದೆವೋ ಅದೇ ಕಪ್ಪಲ್ಲಿ 1/2 ಕಪ್ ಬೆಲ್ಲ ತಗೋಬೇಕು. 1/2 ಕಪ್ ಬೆಲ್ಲಕ್ಕೆ ಅದೇ ಕಪ್ಪಲ್ಲಿ 1/2 ಕಪ್ ನೀರು ಹಾಕಬೇಕು. ಈಗ ಇದನ್ನು ಕುದಿಲಿಕ್ಕೆ ಇಡುವ. ಇದು ಪಾಕ ಬರೋದು ಏನು ಬೇಡ, ಬೆಲ್ಲ ನೀರಾದರೆ ಸಾಕು. ಈಗ ಬೆಲ್ಲ ನೀರಾಗಿದೆ, ಗ್ಯಾಸ್ ಆಫ್ ಮಾಡುವ. ಈ ಬೆಲ್ಲದ ನೀರನ್ನು ಬಿಸಿ ಇರುವಾಗಲೇ ಗ್ರೈಂಡ್ ಮಾಡಿಟ್ಟ ಹಿಟ್ಟಿಗೆ ಹಾಕುವ. ಹಾಕಿದ ಕೂಡಲೇ ಸರಿಯಾಗಿ 1 ನಿಮಿಷ ಮಿಕ್ಸ್ ಮಾಡಬೇಕು. ಇದು 5 ಲೀಟರ್ ಕೆಪಾಸಿಟಿ ಕುಕ್ಕರ್. ಇದನ್ನು ಬಿಸಿಯಾಗಲು ಇಟ್ಟಿದ್ದೆ. ಇದಕ್ಕೆ 1 ಟೇಬಲ್ಸ್ಪೂನ್ ತುಪ್ಪ ಹಾಕುವ. ತುಪ್ಪ ಇಲ್ಲದಿದ್ದರೆ ಅಡುಗೆ ಎಣ್ಣೆನೂ ಹಾಕಬಹುದು. ಈಗ ಇದಕ್ಕೆ ಕಟ್ ಮಾಡಿಟ್ಟ ಸ್ವಲ್ಪ ತೆಂಗಿನಕಾಯಿ ಹಾಕುವ. ಇದು 1/2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ 1/2 ಈರುಳ್ಳಿ ಕಟ್ ಮಾಡಿ ಹಾಕುವ. ಇದು ಚೆನ್ನಾಗಿ ಕೆಂಪಾಗಿ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆಗುವ ತನಕ ಈ ಹಿಟ್ಟಿಗೆ 1/4 ಟೀಸ್ಪೂನ್ ಅಡುಗೆ ಸೋಡಾ ಹಾಕುವ. ಇದನ್ನೀಗ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಡುಗೆ ಸೋಡನೇ ಹಾಕಬೇಕು, ಏನೂ ಹಾಕಬಾರ್ದು. ಈರುಳ್ಳಿ ಕೆಂಪಾಗಿ ಫ್ರೈ ಆಗಿದೆ. ಇದಕ್ಕೆ ಮಿಕ್ಸ್ ಮಾಡಿಟ್ಟ ಹಿಟ್ಟನ್ನು ಹಾಕುವ. ಈಗ ಗ್ಯಾಸ್ ಫ್ಲೇಮ್ ಫಾಸ್ಟ್ ಇದೆ. ಹಿಟ್ಟು ಹಾಕಿ 1 ನಿಮಿಷದ ನಂತರ ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಬೇಕು. ಕುಕ್ಕರನ್ನು ಚಿಕ್ಕ ಗ್ಯಾಸ್ ಸ್ಟೌವ್ನಲ್ಲೇ ಹಿಟ್ಟು ಮಾಡಬೇಕು. ಈಗ 1 ನಿಮಿಷ ಆಗಿದೆ. ಗ್ಯಾಸ್ ಫ್ಲೇಮ್ ಫುಲ್ಲು ಸ್ಲೋ ಮಾಡಿದ್ದೇನೆ. ಕುಕ್ಕರ್ ಮುಚ್ಚಳಕ್ಕೆ ಗ್ಯಾಸ್ಕೆಟ್ ಹಾಕಿ ಕುಕ್ಕರ್ನ ಮುಚ್ಚಳ ಮುಚ್ಚುವ. ಇದಕ್ಕೆ ವಿಸಲ್ ಇಡೋದು ಬೇಡ. ಕುಕ್ಕರ್ ಮುಚ್ಚಳ ಮುಚ್ಚಿ 6 ನಿಮಿಷ ಆಗಿದೆ. ನೋಡಿ, ಸ್ಟೀಮ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ 8 ನಿಮಿಷ ಆಗಿದೆ. ಸರಿಯಾಗಿ ಸ್ಟೀಮ್ ನೀರು ಹೊರಗೆ ಬರ್ತಾ ಇದೆ. ನೋಡಿ, ಕಾಣ್ತಾ ಇದೆ. ಈಗ ನಾವು ಗ್ಯಾಸ್ ಆಫ್ ಮಾಡುವ. ಇನ್ನು 15 ನಿಮಿಷ ಬಿಟ್ಟು ಕುಕ್ಕರ್ ಓಪನ್ ಮಾಡುವ. ಈಗ 15 ನಿಮಿಷ ಆಗಿದೆ. ಕುಕ್ಕರ್ ಓಪನ್ ಮಾಡಿ ನೋಡುವ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇದು ಬಿಸಿ ಇದೆ. ಇನ್ನು 15 ನಿಮಿಷ ಬಿಟ್ಟು ಪೂರ್ತಿ ತಣ್ಣಗಾದ ಮೇಲೆ ಕುಕ್ಕರಿಂದ ತೆಗೆಯುವ.
15 ನಿಮಿಷ ಆಗಿದೆ, ಇದು ಪೂರ್ತಿ ತಣ್ಣಗಾಗಿದೆ. ಈಗ ಇದನ್ನು ಕುಕ್ಕರಿಂದ ತೆಗೆಯುವ. ಹೀಗೆ ಕುಕ್ಕರಿಗೆ ಒಂದು ಪ್ಲೇಟ್ ಮುಚ್ಚಿ ಕುಕ್ಕರನ್ನು ಉಲ್ಟ ಮಾಡುವ. ಸ್ವಲ್ಪವೂ ತಡ ಹಿಡಿಯದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದನ್ನು ಈಗ ನಾವು ಕಟ್ ಮಾಡುವ. ಕುಕ್ಕರ್ ಮುಚ್ಚಳ ಮುಚ್ಚಿದ ನಂತರ 8 ನಿಮಿಷ ಮಾತ್ರ ನಾವು ಇಡಬೇಕು, ಅದಕ್ಕಿಂತ ಜಾಸ್ತಿ ಇಡಲಿಕ್ಕಿಲ್ಲ. ಇಲ್ಲಿ ನಾವು 1 ಕಪ್ ರೈಸಿಗೆ 1¼ ಕಪ್ ಮಾತ್ರ ನೀರು ಹಾಕಿದ್ದು ಅಷ್ಟೇ ಹಾಕಬೇಕು. ಈಗ ಇದನ್ನು ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಪದರ ಪದರವಾಗಿ ಜೇನುಗೂಡಿನಂತಿರುವ ಕಲ್ತಪ್ಪಂ ರೆಡಿಯಾಗಿದೆ. ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು.